ನಮಸ್ಕಾರ ಕನ್ನಡ ಕಣ್ಮಣಿ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ನಮ್ಮ ಕನ್ನಡ ಕಣ್ಮಣಿಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಮಾಲ್ತೇಶ್ ಸರ್ ಇದ್ದಾರೆ. ಸರ್ ನಮಸ್ಕಾರ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನಿಮ್ಮ ಮೊದಲನೇದಾಗಿ ಹೇಳಬೇಕು ಅಂದರೆ ನೀವು ಚಿತ್ರರಂಗಕ್ಕೆ ಹೆಂಗೆ ಬಂದ್ರಿ ಸರ್? ಹೆಂಗೆ ಕರೀತೀನಿ ನಿಮ್ಮನ್ನು ಚಿತ್ರರಂಗ? ಅಂದರೆ ನಾನು ತುಂಬ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ನನಗೆ ಚಿಕ್ಕ ವಯಸ್ಸಿಂದನೂ ಸಿನಿಮಾ ತುಂಬ ಇಷ್ಟ. ಆ ಇಷ್ಟ, ಆ ಹುಚ್ಚುತನ ಇವತ್ತು ಇಲ್ಲಿವರೆಗೂ ಕರ್ಕೊಂಬಂದಿದೆ. ಸೊ ಎಲ್ಲದಕ್ಕೂ ಮೀರಿ ನನಗೆ ಒಂದು ಒಳ್ಳೆಯ ಅಪರ್ಚುನಿಟಿ ನಮ್ಮ ಸಂಸ್ಥೆ ಅಂದರೆ ನಮ್ಮ ಪುನೀತ್ ಸರ್ ಬ್ಯಾನರಲ್ಲಿ ಕೆಲಸ ಮಾಡಿದ್ದು, PRK ಬ್ಯಾನರಲ್ಲಿ ಕೆಲಸ ಮಾಡಿದಾಗ ಆ ಪಾತ್ರ ನನ್ನ ಇಲ್ಲಿವರೆಗೂ ಕರ್ಕೊಂಬಂದಿದೆ. ಇವತ್ತು ಪುನೀತ್ ಸರ್ದು ಬಗ್ಗೆ ಎಲ್ಲರೂ ಹೇಳ್ತಿದ್ದಾರೆ, ಪುನೀತ್ ಸರ್ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು. ಪುನೀತ್ ಸರ್ ಬಗ್ಗೆ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಪುನೀತ್ ಸರ್ನ. ಅವರು ಒಂದೇ, ದೇವರು ಒಂದೇ ಅಂತಲೂ ಹೇಳ್ಬೋದು. ಅಷ್ಟು ಒಳ್ಳೆಯ ಮನಸ್ಥಿತಿ ಇರೋ ವ್ಯಕ್ತಿ, ಯಾವತ್ತೂ ಕನಸಲ್ಲಿ ಕೂಡ ಯಾರಿಗೂ ಕೆಟ್ಟದ್ದು ಬಯಸದೇ ಇರೋ ಒಂದು ವ್ಯಕ್ತಿ. ಬಟ್ ಅವತ್ತು ಪುನೀತ್ ಸರ್ಗೆ ಹಿಂಗಾಗಿದೆ ಅಂತ ವಿಚಾರ ಗೊತ್ತಾದಾಗ ಅದನ್ನು ಅರ್ಗಿಸ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗಲಿಲ್ಲ. ಅದರಿಂದ ಆಚೆ ಬರೋಕ್ಕೆ ಒಂದು 10-15 days ತೊಗೊಂಡೆ. ಯಾಕೆಂದರೆ ಇವತ್ತು ನಾನು ಅನ್ನ ತಿಂತಿದ್ದೀನಿ ಅಂದರೆ ಅವ್ರು ಕೊಟ್ಟಿರೋ ಭಿಕ್ಷೆ, ಇವತ್ತು ನಾನು ಇಲ್ಲಿದ್ದೀನಿ. ಬಟ್ ಒಂದು ಅನಿಸಿದ್ದೇನು ಅಂದರೆ ಲೈಫ್ ಇಷ್ಟೇನೆ. ಹೌದು ಸರ್. ಅವರು ಯೋಗ ಮಾಡೋರು, ಡ್ಯಾನ್ಸ್ ಮಾಡೋರು, ಜಿಮ್ ಮಾಡೋರು, ಸೈಕ್ಲಿಂಗ್ ಮಾಡೋರು, ಹೆಲ್ತ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡೋರು, ಅವ್ರಿಗೆ ಹಂಗಾಗೋಯ್ತು. ಇನ್ನು ನಾವೆಲ್ಲ ಯಾವ ಲೆಕ್ಕ? ಇವತ್ತು ಬದುಕು ಏನೂ ಇಲ್ಲ ಸರ್, ನೀರಿನ ಮೇಲಿರೋ ಗುಳ್ಳೆ. ಹಿಂಗೆ ಪಟ್ ಅಂತ ಹೇಳಿದ್ರೆ ಹೋಯ್ತು ಜೀವನ. ಇವಾಗ ಇದೀವೋ ಇದ್ದೀವಿ ಅಷ್ಟೇ. ಈಗಲೂ ನಮಗೆ ಇನ್ನೂ ಇನ್ನೆಲ್ಲೋ ಬರ್ತಾರೆ, ನಮ್ಮ ಜೊತೆ ಕುತ್ಕೊಂಡು ಮಾತಾಡ್ತಾರೆ, ನನಗೊಂದು ಇಂಟರ್ವ್ಯೂ ಕೊಡ್ತಾರೆ ಅನ್ನೋದು ನಂಗೆ ತುಂಬ. ಬಟ್ ಅದೇ ಅವರು ಕಾಲಾವಧಿ ಕಡಿಮೆ ಇತ್ತು ಏನೋ, ಬಟ್ ಅವ್ರ ಲೈಫಲ್ಲಿ ಏನು ಮಾಡಬೇಕು ಎಲ್ಲನೂ ಮಾಡೋಗಿದ್ದಾರೆ. ಇವತ್ತು ಅವ್ರನ್ನ ಇಷ್ಟಪಡದೇ ಇರೋರು ಇಡೀ ಇಂಡಿಯಾದಲ್ಲಿ ಯಾರೂ ಇಲ್ಲ. ಅಂದರೆ ನಮ್ಮ ಕರ್ನಾಟಕ ಬಿಡಿ, ಇಡೀ ಇಂಡಿಯನ್ ಲೆವೆಲಲ್ಲಿ ಇದ್ದಾರೆ ಅವರು. ಎಲ್ಲರೂ ಪರಭಾಷೆ ಕಲಾವಿದರಾಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಇವತ್ತು ಅಪ್ಪು ಸರ್ ಬಗ್ಗೆ ಮಾತಾಡ್ತಾರೆ. ಯಾಕೆ? ಅವರ ವ್ಯಕ್ತಿತ್ವ, ಆ ದೊಡ್ಡ ಮನೆ ಅಂದರೆ ದೊಡ್ಡ ಮನೆಯೇ ಸರ್. ದೊಡ್ಡ ಮನೆ ಮುಂದೆ ಏನೂ ಇಲ್ಲ, ಆ ಒಳ್ಳೆತನ, ಆ ನಡವಳಿಕೆ. ಆ ಅಪ್ಪ, ನಾನು ವಿನಯ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ, ಅಪ್ಪು ಸರ್ ಜೊತೆ ಒಡನಾಟ ಇಟ್ಕೊಂಡಿದ್ದೆ, ಅಪ್ಪು ಸರ್ ಬ್ಯಾನರಲ್ಲಿ ಕೆಲಸ ಮಾಡಿದ್ದೀನಿ. ಅದೊಂದು ದೊಡ್ಡ ನಮ್ಮ ಕನ್ನಡ ಇಂಡಸ್ಟ್ರಿಗೆಲ್ಲ, ಇಡೀ ಕರ್ನಾಟಕಕ್ಕೆ ಒಂದು ದೊಡ್ಡ ಲಾಸ್ ಅಪ್ಪು ಸರ್ ಹೋಗಿರೋದು. ದೊಡ್ಡ ಲಾಸ್ ಅಂತೀರಿ ಸರ್. ಫಸ್ಟ್ನೇ ಇದು ನಿಮಗೆ ಮೊದಲನೇ PRK ಎಲ್ಲ ಸಿಗುತ್ತೆ ಅಂತಂದರೆ ಅದೇ. ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ಮೂಲ ಕಾರಣ PRK ಪ್ರೊಡಕ್ಷನ್ ಅಂತಲೇ ಹೇಳ್ಬೋದು. ಇವತ್ತು PRK ಬ್ಯಾನರಲ್ಲಿ ಯಾವುದೇ ಸಿನಿಮಾ ಬಂದರೂ ಕರೀತಾರೆ, ಬನ್ನಿ ಮಾಂತೇಶ್ ಕೆಲಸ ಮಾಡಿ, ವರ್ಕ್ ಮಾಡೋಣ ಒಟ್ಟಿಗೆ. ಇವಾಗಲೂ ನಾನು ಹೇಳ್ತೀನಲ್ಲ, ಎನಿ ಟೈಮ್ PRK ಪ್ರೊಡಕ್ಷನಿಂದ ಎನಿ ಟೈಮ್ ಕಾಲ್ ಬಂದರೂ ರಾತ್ರಿ 12 ಗಂಟೆ ಆಗಾದರೂ ಎದ್ದು ಓಡೋಗ್ತೀನಿ. ಯಾಕೆಂದರೆ ಇವತ್ತು ನಾನು ಅನ್ನ ತಿಂತಿದ್ದೀನಿ ಅಂದರೆ ಅದಕ್ಕೆ ಕೃತಜ್ಞತೆ ಇರಬೇಕಲ್ಲ, ಒಂದು ವಿಶ್ವಾಸ. ನಿಮ್ಗೆ ಯಾವ ರೀತಿ ಅವಕಾಶ ಹೆಂಗೆ ಬಂತು? ಮೊದಲನೇ ಸರಿ ಪುನೀತ್ ಸರ್ನ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ನನಗೆ ಆಡಿಷನಲ್ಲಿ ಆ ಸಿನಿಮಾ ಅವಕಾಶ ಸಿಕ್ಕಿದ್ದು, ಅಂದರೆ ಲಕ್ ಬೈ ಚಾನ್ಸ್ ಅಂತ ಹೇಳ್ತಾರಲ್ಲ, ಆ ವಿಧದಲ್ಲಿ ನನಗೆ ಆ ಸಿನಿಮಾ ಸಿಕ್ಕಿದ್ದು. ಯಾರೋ ಒಬ್ಬರು ಸ್ನೇಹಿತರು ಫ್ರೆಂಚ್ ಬಿರಿಯಾನಿ ಸೆಲೆಕ್ಟ್ ಆಗಿರೋ ಆರ್ಟಿಸ್ಟ್ಗಳಿಗೆ ಲುಕ್ ಟೆಸ್ಟ್ ನಡೀತಾ ಇತ್ತು. ಆ ಟೈಮಲ್ಲಿ ನನ್ನ ಅಲ್ಲಿ ಸ್ಟಿಲ್ ಫೋಟೋಗ್ರಾಫರ್ ನನಗೆ ಫೋನ್ ಮಾಡಿ ರೆಫರ್ ಮಾಡಿದ್ರು ಆ ಸಿನಿಮಾಗೆ. ಆಮೇಲೆ ನಾನು ಅಲ್ಲೋಗಿ ಆಡಿಷನ್ ಕೊಟ್ಟೆ, ಆ ಆಡಿಷನಲ್ಲಿ ಸೆಲೆಕ್ಟ್ ಆಗಿದ್ದೆ. ಸೆಲೆಕ್ಟ್ ಆಗಿ 3-4 days ಶೂಟಿಂಗ್ ಸ್ಟಾರ್ಟ್ ಆಯಿತು ನಮ್ಮ ಫ್ರೆಂಚ್ ಬಿರಿಯಾನಿ. ಫಸ್ಟು ಶೆಡ್ಯೂಲು ಮಜಲ್ ಮಣಿ ಎಪಿಸೋಡೇ, ಆ ಶೆಡ್ಯೂಲೇ ಸ್ಟಾರ್ಟ್ ಆಯಿತು. ಸೊ ಶೂಟಿಂಗ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ಒಂದು 3-4 days ಆದಮೇಲೆ ಪುನೀತ್ ಸರು ನಮ್ಮ ಸೆಟ್ಟಿಗೆ ಬರ್ತಾರೆ, ಮೊದಲನೇ ಬಾರಿಗೆ ನಮ್ಮ ಸೆಟ್ಟಿಗೆ ಬರ್ತಾರೆ. ಅಲ್ಲಿವರೆಗೂ ಪುನೀತ್ ಸರ್ನ ನಾನು ನೋಡಿರಲಿಲ್ಲ. ನಮ್ಮ ಸೆಟ್ಟಿಗೆ ಬರ್ತಾರೆ, ನಾನು ಡೈರೆಕ್ಟರ್ನ ಆಮೇಲೆ ಎಲ್ಲರೂ ಮಾತಾಡಿಸ್ತಾ ಇದ್ರು, ದಾನಿಶ್ ಸೇಠ್ ಸರ್ನ, ಆಮೇಲೆ ಪನಗ ಸರ್ನ, ಕ್ಯಾಮ್ರಾಮನ್ ಅವ್ರನ್ನೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ರು. ನಾನು ಒಂದು ಸೈಡಲ್ಲಿ ನಿಂತ್ಕೊಂಡಿದ್ದೆ. ನಮ್ಮ ಡೈರೆಕ್ಟ್ರು ಪನಗ ಸರ್ ಕರೆದ್ರು, ಮಹಾಂತೇಶ್ ಬನ್ನಿ ಅಂತ. ನಾನು ಅಲ್ಲಿ ಹೋಗ್ತೀನಿ, ಸರ್ ಮಜಲ್ ಮಣಿ ಕ್ಯಾರೆಕ್ಟರ್ ಇವರೇ ಮಾಡ್ತಾಯಿದ್ದ ಅಂದ ತಕ್ಷಣ ಒಂದು ಸಾರಿ ಹಿಂಗೆ ನೋಡಿದ್ರು, ಆ ಡಿಫ್ರೆಂಟ್ ಹೇರ್ ಸ್ಟೈಲು, ಆ ನನ್ನ ಗೆಟಪ್ಪು, ಅದೆಲ್ಲ ನೋಡಿದ್ರು. ಏ ಐ ಬ್ರದರ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಅಂತ ತುಂಬ ಪಾಸಿಟಿವ್ ಎನರ್ಜಿಲಿ ವಿಶ್ ಮಾಡಿದ್ರು. ಯಾಕೆಂದರೆ ಅವರು ಬಂದ್ರೇ ಒಂದು ಎನರ್ಜಿ, ಪುನೀತ್ ಸರ್ ಸೆಟ್ಟಿಗೆ ಬಂದ್ರೇ ಅದೊಂದು ಎನರ್ಜಿ. ಸೊ ವಿಶ್ ಮಾಡಿದ್ರು ಸರ್. 2-3 days ಏನು ಶೂಟ್ ಆಗಿತ್ತು ಫುಟೇಜು ಪುನೀತ್ ಸರ್ಗೆ ತೋರಿಸಿದ್ರು ಸರ್. ಪುನೀತ್ ಸರ್ ನೋಡಿ ಅಂದರೆ ಕ್ಯಾರವನ್ನಲ್ಲೂ ಸೈಡಲ್ಲೆಲ್ಲೋ ನೋಡಿದ್ರು.
ನೋಡಿದ್ಮೇಲೆ ಪುನೀತ್ ಸರ್ ವಾಪಸ್ ಬಂದು ಹಗ್ ಮಾಡಿ, ಸಕ್ಕತ್ತ ಮಾಡಿದಿರ ನೀವು, ತುಂಬ ಚೆನ್ನಾಗಿ ಕಾಣಿಸ್ತೀರಾ ಫ್ರೇಮಲ್ಲಿ, ಹಂಗಂತೆಲ್ಲ ವಿಶ್ ಮಾಡಿ ಹಗ್ ಮಾಡಿಬಿಟ್ರು ಸರ್. ನನಗೆ ಆ ಖುಷಿ ಪೀಕ್ ಹೋಗ್ಬಿಟ್ಟಿದೆ. ಪೀಕಿಗೆ ಅಂದರೆ ಪೀಕ್, ಪುನೀತ್ ಸರ್ನ ಲೈವಲ್ಲೇ ನೋಡೋದೊಂದು ಇದು ಭಾಗ್ಯ ಅದೃಷ್ಟ. ನನಗೆ ಹಗ್ ಮಾಡಿಬಿಟ್ರಲ್ಲ, ಅದೊಂದು ಲಿಟ್ರಲ್ಲಿ ಹೇಳ್ತೀನಿ, ಸಿಕ್ಕಾಬಡೆ ಸಿಕ್ಕಾಬಡೆ ಖುಷಿಯಲ್ಲಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್ ಅಂತೆಲ್ಲ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಪುನೀತ್ ಸರ್ ಹೋದರು. ನೆಕ್ಸ್ಟು ಇನ್ನೂ ಒಂದು ಸೀನ್ ಇದೆ, ಆಲ್ರೆಡಿ 3:30-4 ಗಂಟೆ ಇದೆ, ಇನ್ನೂ ಒಂದು ಸೀನ್ ಇದೆ. ನೀವೆಲ್ಲ ಸಿನಿಮಾ ನೋಡಿರ್ತೀರ, ಹೀರೋಯಿನ್ಗೂ ಅಂದರೆ ರಿಪೋರ್ಟರ್ಗೂ ನನಗೂ ಒಂದು ಇಂಟರ್ವ್ಯೂ ಇರುತ್ತೆ. ಆ ಇಂಟರ್ವ್ಯೂ ಸೀನ್ ಇದೆಯಲ್ಲ, ಕೂತಿದ್ದೀನಿ ಆ್ಯಕ್ಟ್ ಮಾಡಬೇಕು, ಆ ಖುಷಿ ಇನ್ನೂ ಮೈಂಡಲ್ಲೇ ಇದೆ. ಅದರಿಂದ ಆಚೆ ಹೊರಕ್ಕಾಗ್ತಿಲ್ಲ, ಪುನೀತ್ ಸರ್ ಆ್ಯಕ್ಟ್ ಮಾಡಿಬಿಟ್ರು, ಅಯ್ಯೋ 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 ನನಗೆ ಹೊಗಳ್ಬಿಟ್ರು, ಆ ಖುಷೀಲಿ ಇದ್ದೀನಿ. ಇಲ್ಲ ಆ್ಯಕ್ಟ್ ಮಾಡಬೇಕು, ಹಾಂ ಸೈಕಲ್ ಮೇಲೆ ಸೈಕಲು. ಒಂದು 1/2 ಗಂಟೆ ಆಯಿತು, ನಮ್ಮ ಡೈರೆಕ್ಟ್ರು ಬೈತಾರೆ ಯಾಕೋ ಏನೋ ಆಯಿತು, ಅಲ್ಲಿವರೆಗೂ ಯಾವುದನ್ನು ಹಂಗೆ ಮಾಡಿರಲಿಲ್ಲ. ಆ ಖುಷಿಯಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ ನನಗೆ. ಅದು ಒಂದು ಬೆಸ್ಟ್ ಮೆಮೊರಿ ಇನ್ ಮೈ ಲೈಫ್. ಹಾಗೆ ಪುನೀತ್ ಸರ್ ಫ್ರೆಂಚ್ ಆಫ್ಟರ್ ಫ್ರೆಂಚ್ ಬಿರಿಯಾನಿ ರಿಲೀಸ್ ಆದಮೇಲೆ ನನ್ನ ಆಫೀಸಿಗೆ ಕರೆಸಿ ಆಫೀಸಲ್ಲಿ ನನ್ನ ಜೊತೆ ಒಂದು 1/2 ಗಂಟೆ ಮಾತಾಡಿ ಒಂದಿಷ್ಟು ನೀತಿ ಪಾಠಗಳನ್ನ ಹೇಳಿ, ಬದುಕಲ್ಲಿ ಹೀಗಿರಬೇಕು ಹೀಗಿರಬೇಕು, ಹಿಂಗಿಂಗೆ ಮಾಡು ಹಿಂಗಿಂಗೆ ಮಾಡು ಅಂತ ಎಲ್ಲಾದರೂ ಎಲ್ಲದ್ರ ಬಗ್ಗೆ ನನ್ನ ಜೊತೆ ಚರ್ಚೆ ಮಾಡಿ ಒಂದಿಷ್ಟು ಸಮಯ ನನ್ನ ಜೊತೆ ಕಳೆದ್ರು. ಅದು ನನ್ನ ಅದೃಷ್ಟ, ಯಾಕೆಂದರೆ ಆ ವ್ಯಕ್ತಿ ಜೊತೆ ಇದ್ದರೆ ನಾವು ಎಲ್ಲಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಅಷ್ಟು ಸಂತೋಷವಾಗಿಡ್ತಾರೆ, ಅಷ್ಟು ಹೊಸ ಹೊಸ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಅವ್ರಿಗೆ ಸಿನಿಮಾ ಅಂದರೆ ನೆಕ್ಸ್ಟ್ ಲೆವೆಲ್ ಪ್ಯಾಷನ್ನು. ಸಿನಿಮಾ ಬಿಟ್ಟು ಔಟ್ ಬೌಂಡ್ರಿ ಏನೂ ಮಾತಾಡಲ್ಲ, ಸಿನಿಮಾ 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 ಸಿನಿಮಾ. ಸರ್, ಅದಾದ್ಮೇಲೆ ಎಲ್ಲರನ್ನೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಲ್ಲೇ ಆಗಲಿ ಎಲ್ಲದರಲ್ಲೂ ಒಟ್ಟೊಟ್ಟಿಗೆ ಇರ್ತಾ ಇದ್ರು ಅಂತ ಕೇಳ್ಪಟ್ಟೆ ಸರ್. ನೀವು ಅವ್ರ ಜೊತೆ ಎಲ್ಲ ಊಟ ಮಾಡಿದ್ದು ಈ ಸಂದರ್ಭ ಎಲ್ಲ ಯಾವ ರೀತಿ ಇತ್ತು ಸರ್? ಇಲ್ಲ ಸರ್, ಬಿರಿಯಾನಿ ಫಿಲಮ್ ಅಲ್ಲಿ ಏನಾದ್ರು ಬಿರಿಯಾನಿ ಏನಾದ್ರು ತಿಂದ್ರೆ ಸರ್? ಇಲ್ಲ, ಫ್ರೆಂಚ್ ಬಿರಿಯಾನಿಲಿ ಡೈಲಿ ನಾನ್ ವೆಜ್ ಇರೋದು. ಯಾ ಯಾ ಯಾ, ಪ್ರೊಡಕ್ಷನ್ ಬಗ್ಗೆ ಮಾತಾಡಂಗೆ ಇಲ್ಲ. ಮನೆ ಮಕ್ಕಳಿಗಿಂತಲೂ ಹೆಚ್ಚಿಗೆ ನೋಡ್ಕೊಳ್ತಾರೆ. ಪಿ ಆರ್ ಕೆ ಪ್ರೊಡಕ್ಷನಲ್ಲಿ ನಾನು ಇವಾಗ ಆಲ್ರೆಡಿ 2 ಸಿನಿಮಾ ಮಾಡಿದ್ದೀನಿ, ಮನೆ ಮಕ್ಕಳಿಗಿಂತಲೂ ಹೆಚ್ಚಿಗೆ ನೋಡ್ಕೊಳ್ತಾರೆ. ನಮ್ಮ ಮನೆಯಿಂದ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ವಾಪಸ್ ಮನೆಗೆ ಬಿಡೋವರೆಗೂ ಚಿಕ್ಕ ಮಕ್ಕಳ ಥರ ನೋಡ್ಕೊಳ್ತಾರೆ ಕಲಾವಿದರನ್ನ ಅಂದರೆ. ಸೊ ಅದು ಒಂದಾಗಿರ್ಬೋದು. ಆಮೇಲೆ ಎಲ್ಲ ಕಲಾವಿದರನ್ನು ಕೂರಿಸ್ಕೊಂಡು ತಮಾಷೆ ಮಾಡೋದು ಹೆಚ್ಚು. ಪುನೀತ್ ಸರ್ ಮಾತಾಡೋದು ಎಲ್ಲರ ಬಗ್ಗೆನೂ ತಮಾಷೆ ಮಾಡೋದು, ಖುಷಿ ಖುಷಿ ಆಗಿರೋದು. ಆಮೇಲೆ ಮೇಡಮು ಸೆಟ್ಟಿಗೆ ಬರೋರು ಬಂದಾಗ ಅವ್ರು ಸಿಂಪಲ್ ಮೇಡಮ್ ಸರ್ ಮಾತಾಡ್ತಾ ಇರ್ತಾರೆ, ಮೇಡಮ್ ಸಿಂಪಲ್ಲಾಗಿ ಕೂತಿರೋರು. ಅದು ಒಂದಿಷ್ಟು ಅನುಭವಗಳಿದೆ. ಫ್ರೆಂಚ್ ಬಿರಿಯಾನಿ ಎಲ್ಲರೂ ಒಟ್ಟಿಗೆ ಕೂತು ಮಾತಾಡಿದ್ದೀವಿ, ಊಟ ಮಾಡಿದ್ದೀವಿ. ಅದೊಂದು ಮೆಮೊರಿ ಬೇರೆ ಥರನೇ ಸರ್, ಅದು ಮೆಮೊರಿ ಮೆಮೊರಿ. ಸೂಪರ್ ಸರ್, ಸೂಪರ್. ಅದಾದಮೇಲೆ ಯಾವ ಪಿಕ್ಚರ್ ಕೈಗೆ ತೊಗೊಂಡ್ರಿ ಸರ್? ಸರ್, ಅದಾದ್ಮೇಲೆ ಒಂದಿಷ್ಟು ಸಿನಿಮಾಗಳು ಮಾಡಿದ್ದೀನಿ. ಈಗ ನಮ್ಮ ಸಿನಿಮಾ ಲವ್ ಯು ರಚ್ಚು. ಎಸ್ ಎಸ್ ಎಸ್. ಈಗ ಫಸ್ಟ್ನೇ ಅದಾದ್ಮೇಲೆ ಇದು ಫಸ್ಟ್ನೇ ಫಿಲಮ್ ಸರ್ ಇದು ಬರ್ತಾ ಇರೋದು? ಇಲ್ಲ, ಮಾಡಿದ್ದೀನಿ, ಬೇರೆ ಸಿನಿಮಾನು ಮಾಡಿದ್ದೀನಿ. ಅದ್ರ ಮಧ್ಯೆ ಇದು ಕೂಡ ಲವ್ ಯು ರಚ್ಚು ಕೂಡ ಒಂದು ಸಿನಿಮಾ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಒಂದು ಗೆಸ್ಟ್ ಅಪಿರಿಯನ್ಸ್ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ನಾನು ಇದರಲ್ಲಿ ಒಂದು ವೇಟ್ರು ಪಾತ್ರ ಮಾಡಿದ್ದೀನಿ. ಸೊ ಚೆನ್ನಾಗಿದೆ ಆ ಪಾತ್ರ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಲವ್ ಯು ರಚ್ಚು ಚಿತ್ರದಲ್ಲಿ ನಿಮ್ಮನ್ನ ಯಾವ ರೀತಿ ಕಾಣ್ಬೋದು ಅಂದರೆ, ವೇಟರ್ ಅಂದರೆ ಬೇರೆ ಥರ ಇದು ಮಾಡ್ತಾರೆ ಅಂದರೆ, ನೀವು ಕಾಮಿಡಿ ಮಾಡ್ಕೊಂಡು ಮಾಡೋದು ಇದೆಯಲ್ಲ, ಅದು ಕಾಮಿಡಿನೂ ಬಡಿಸ್ಬೇಕು. ಎಸ್ ಎಸ್. ಬರೀ ಊಟ ಬಡಿಸೋದಲ್ಲ, ಊಟ ಬಡಿಸೋದು ಈಸಿ ಇರುತ್ತೆ, ಜೊತೆಗೆ ನಗ್ಸೋದು ತುಂಬಾ ಕಷ್ಟ ಇರುತ್ತೆ. ಇಲ್ಲ, ನಗ್ಸೋದು ಅನ್ನೋದಕ್ಕಿಂತ ಒಂದು ಪಾತ್ರ ಮಾಡಿದ್ದೀನಿ. ಆ ಕಾಮಿಡಿ ಅನ್ನೋದಕ್ಕಿಂತಲೂ ಒಂದು ಪಾತ್ರ ಮಾಡಿದ್ದೀನಿ. ಅದು ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಅನ್ನೋದನ್ನು ನೋಡಬೇಕು. ನಾನು ಆಲ್ರೆಡಿ ಅಜಯ್ ಸರ್ ಜೊತೆ ಆಗಲಿ, ರಚಿತಾ ರಾಮ್ ಮೇಡಮ್ ಜೊತೆ ಆಗಲಿ, ಇಬ್ಬರು ಒಟ್ಟಿಗೂ ಕೆಲಸ ಮಾಡಿದ್ದೀನಿ. ಸೊ ಒಂದು ಒಳ್ಳೆ ಬಾಂಡಿಂಗ್ ಇತ್ತು. ಈ ಸಿನಿಮಾದಲ್ಲಿ ವರ್ಕ್ ಮಾಡೋಕ್ಕೆ ತುಂಬ ಈಸಿ ಆಯಿತು. ಸೊ ಬೇಗ ಜೆಲ್ ಆದ್ವಿ. ಸೊ ಹೀಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಒಂದು ಒಂದು ಥ್ರಿಲ್ಲರ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ತುಂಬ ಮಜಾ ಇದೆ ಸರ್, ಹೊಸ ಪ್ಯಾಟರ್ನಲ್ಲಿ ಮಾಡಿದ್ದಾರೆ. ಹಾಗೆ ಈ ಸಿನಿಮಾದ ನಿರ್ದೇಶಕರು ಬಂದು ಶಂಕರ್ ಅಂತ, ಮೊದಲನೇ ಬಾರಿ ಡೈರೆಕ್ಷನ್ ಮಾಡಿದ್ರು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಗುರು ದೇಶಪಾಂಡೆ ಸರ್ ಪ್ರೊಡಕ್ಷನ್ ಇದು, ಮೊದಲನೇ ಬಾರಿಗೆ ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದು ಒಂದು ತುಂಬ ಖುಷಿ ಇದೆ. ಹಾಗೆ ನಮ್ಮ ಈ ಸಿನಿಮಾದ ರೈಟರ್ ದೊಡ್ಡ ಚಿತ್ರ ಕೊಟ್ಟಿದ್ದಾರೆ ಸರ್. ಎಸ್ ಎಸ್. ರಾಜಾ ಅವ್ರಿಗೆ ಆದ್ಮೇಲೆ
ಎಷ್ಟಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ, ಯಶ್ ಅವರು ಇವತ್ತು KGF ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಎಸ್ ಎಸ್, ಆ ರೀತಿ ನಿಮ್ಗೆ ಅವ್ರ ಬ್ಯಾನರ್ ಅಲ್ಲಿ ಕೆಲಸ ಮಾಡ್ತಿರೋದು? ಎಸ್, ನಾನು ಗುರು ದೇಶಪಾಂಡೆ ಸರ್ ಒಟ್ಟಿಗೆ ಸುಮಾರು ಅಂದ್ರೆ ನಾನು ಇಂಡಸ್ಟ್ರಿ ಬಂದು ಏಳು ವರ್ಷ ಆಯ್ತು. ನಾನು ಅವಾಗಿಂದ ಟ್ರೈ ಮಾಡ್ತಾ ಇದ್ದೆ ಸರ್ ಒಟ್ಟಿಗೆ ಕೆಲಸ ಮಾಡೋಕ್ಕೂ. ಸರ್ ಒಟ್ಟಿಗೆ ನಾನು ಪ್ರೊಫೈಲ್ ಎಲ್ಲ ಕಳಿಸಿದ್ದೀನಿ. ಆ ಟೈಮಲ್ಲಿ ನಾನು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಪ್ರೊಫೈಲ್ ಕಳಿಸುವೆ, ಅವ್ರ ಪ್ರೊಡಕ್ಷನ್ ಯಾವುದೋ ಸಿನಿಮಾ ಸ್ಟಾರ್ಟ್ ಆದ್ರೆ ಡೈರೆಕ್ಷನ್ ಟೀಮ್ ನಂಬರ್ ತೊಗೊಳ್ಳೋದು, ಕಳಿಸೋ ಸರ್ ಸರ್ ಏನು ಅವಕಾಶ ಇದ್ರೆ ಕಳಿಸಿ ಅಂತ. ಬಟ್ ಅದು ನೆರವೇರಿದ್ದು ಲವ್ ಯು ರಚ್ಚು ಮುಖಾಂತರ ನೆರವೇರಿದೆ. ಅಂದರೆ ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದೀನಿ. ಬಟ್ ಸ್ಟಿಲ್ ಐ ಆಮ್ ವೇಟಿಂಗ್ ಫಾರ್ ಗುರು ದೇಶಪಾಂಡೆ ಸರ್ ಡೈರೆಕ್ಷನ್. ಅವ್ರ ಡೈರೆಕ್ಷನಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಕಾಯ್ತಾ ಕೂತಿದ್ದೀನಿ. ಈ ಸಾರಿ ಹೇಳ್ತಾ ಇದ್ದೀನಿ ಸರ್, ಗುರು ಸರ್ ನನಗೆ ಪ್ಲೀಸ್ ನಿಮ್ಮ ಡೈರೆಕ್ಷನಲ್ಲಿ ಒಂದು ಅವಕಾಶ ಕೊಡಿ. ಯಾ ಸರ್, ನಾನು ಅಷ್ಟೇ ನಾನು ಕೇಳ್ಕೊತಾ ಇದ್ದೀನಿ ದಯಮಾಡಿ ನಮ್ಮ ಸಾರ್ಗೆ ನನ್ನ ಕಡೆಯಿಂದನೂ ಅಪ್ರೋಚು, ನೆಕ್ಸ್ಟ್ ಫಿಲಮ್ ಅವ್ರನ್ನೇ ತಗೊಳ್ಳಿ. ಓಕೆ ಸರ್, ಈ ಚಿತ್ರದಲ್ಲಿ ಈ ಚಿತ್ರಕ್ಕೆ ಏನಕ್ಕೆ ಬಂದು ನೋಡಬೇಕು ಸರ್ ಜನ? ಹಾಂ, ನಮ್ಮ ಜನ ಏನಕ್ಕೆ, ನಮ್ಮ ಆಡಿಯನ್ಸ್ ಏನಕ್ಕೆ ಬಂದು ನೋಡಬೇಕು? ಎಸ್, ಒಂದೇನಂದ್ರೆ ಸರ್, ನಮ್ಮ ಕನ್ನಡ ಆಡಿಯನ್ಸ್ ಆಗಿರ್ಬೋದು, ಯಾವುದೇ ಆಡಿಯನ್ಸ್ ಆಗಿರ್ಬೋದು, ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಆಬ್ವಿಯಸ್ಲಿ ನೋಡೇ ನೋಡ್ತಾರೆ. ಈ ಸಿನಿಮಾದ ಕಥೆ ಬಂದು ನಮ್ಮ ಶಶಾಂಕ್ ಸರ್ ಬರೆದಿರೋದು. ಶಶಾಂಕ್ ಸರ್ ಬರವಣಿಗೆ ಏನು ಅಂತ ನಿಮ್ಗೆಲ್ರಿಗೂ ಗೊತ್ತು. ಅವರ ಲವ್ ಸ್ಟೋರಿ ಆಗಿರ್ಬೋದು, ಡಿಫ್ರೆಂಟ್ ಲವ್ ಸ್ಟೋರಿ ಆಗಿರ್ಬೋದು, ಅವ್ರ ಬರವಣಿಗೆ ಇರ್ಬೋದು, ಒಂದು ಒಳ್ಳೆ ಕಂಟೆಂಟ್ ಬರೆದು ಕೊಟ್ಟಿದ್ದಾರೆ. ಅದನ್ನು ಶಂಕರ್ ಸರು ಡೈರೆಕ್ಷನ್ ಮಾಡಿ ಆನ್ ಸ್ಕ್ರೀನ್ಮಲ್ಲಿ ತಂದಿದ್ದಾರೆ. ಒಂದು ಥ್ರಿಲ್ಲರ್ ಲವ್ ಸ್ಟೋರಿ ತುಂಬ ಡಿಫ್ರೆಂಟ್ ಆಗಿದೆ. ನಿಮಗೆ ಥಿಯೇಟ್ರಲ್ಲಿ ಥ್ರಿಲ್ ಅಂದ್ರೆ ಕೊಡುತ್ತೆ, ಲವ್ ಯು ರಚ್ಚು ಬೇರೆ ಥರ ಥ್ರಿಲ್ ಕೊಡುತ್ತೆ. ಇದೇ December 31st ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ಪ್ಲೀಸ್, ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಇಷ್ಟು ದಿನದವರೆಗೂ ಟ್ರೈಲರ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಎಲ್ಲನೂ ನೀವು ಕೇಳಿದ್ದೀರಾ, ನೋಡಿದ್ದೀರಾ, ಸಪೋರ್ಟ್ ಕೂಡ ಮಾಡಿದ್ದೀರಾ. ಒಂದೊಂದು ಸಾಂಗು 1,000,000 ಹೋಗಿದೆ, ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ಸಿನಿಮಾನೂ ಇದ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಯಾಕಂದ್ರೆ ಇವಾಗ ಟ್ರೈಲರ್ ಮಾತ್ರ ನೋಡಿದ್ರೆ ಪಿಕ್ಚರ್ ಅಭಿ ಬಾಕಿ ಆಯ್. ಓಕೆ, ಸಿನಿಮಾ ನೆಕ್ಸ್ಟ್ ಲೆವೆಲ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಂಬಿದ್ದೀವಿ. ಥಿಯೇಟ್ರಿಗೆ ಬಂದು ಎಲ್ಲರೂ ಸಿನಿಮಾ ನೋಡಿ ನಿಮ್ಮ ಒಪಿನಿಯನ್ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಸರ್, ಹೀರೋಯಿನ್ ಹೆಸರು ಏನು ಕೇಳಿ? ಅದನ್ನು ಎಲ್ರಿಗೂ ಗೊತ್ತು. ಹಾಂ, ಗೊತ್ತು, ರಚಿತಾ ರಾಮ್, ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಈ ಸಿನಿಮಾದ ಹೀರೋಯಿನ್. ಹಾಗೆ ನಮ್ಮ ಅಜಯ್ ಸರ್ ಈ ಸಿನಿಮಾದ ಹೀರೋ. ಸರ್, ಅವ್ರ ಜೊತೆ ನೀವು ಡಿಂಪಲ್ ಕ್ವೀನ್ ರಚಿತಾ ರಾಮ್ ಜೊತೆ ನೀವು ಆಕ್ಟ್ ಮಾಡಿದ್ದೆ? ಮೇಡಮ್ ಜೊತೆ ಇದ್ದಾಗ ಅದು ಒಂದು ಕ್ಯೂಟ್ ಆಗೇ ಇರುತ್ತೆ. ಸೊ ಆಲ್ರೆಡಿ ನಾನು ಮೇಡಮ್ ಜೊತೆ ಇನ್ನೊಂದು ಶಬರಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಶಬರಿ ಸರ್ಚಿಂಗ್ ಫಾರ್ ರಾವಣ ಅಂತ. ಸೊ ಆ ಸಿನಿಮಾದಲ್ಲಿ ವರ್ಕ್ ಮಾಡೋದ್ರಿಂದ ಮೇಡಮ್ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಸೊ ಹೋದ ತಕ್ಷಣ ಹಾಯ್ ಮೇಡಮ್ ನಮಸ್ತೆ, ಹಾಯ್ ಮಂತೇಶ್ ನಮಸ್ತೆ ನಮಸ್ತೆ. ಅದೊಂದು ಕಾಮಿಡಿ ಟೈಮಿಂಗ್ ಆಗಲಿ, ಎಂಜಾಯ್ ಮಾಡೋದಾಗಿರಲಿ, ಮೇಡಮ್ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇತ್ತು. ಬಟ್ ಆ ಬಾಂಡಿಂಗಿಂದ ಈ ಸಿನಿಮಾದಲ್ಲಿ ವರ್ಕ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಯಿತು. ಡೈರೆಕ್ಟಾಗಿ ಶೂಟ್ಗೆ ಹೋದ್ವಿ, ಯಾಕಂದರೆ ಫಸ್ಟು ಒಬ್ಬರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಅಡ್ಜಸ್ಟು ಆಗಕ್ಕೆ ಸ್ವಲ್ಪ ಟೈಮ್ ಹಿಡಿತೆ ಯಾವುದೇ ಕಲಾವಿದ್ರೆ. ಬಟ್ ಫಸ್ಟ್ ಆಫ್ ಆಲ್ ಕನ್ನಡ ಹೆಣ್ಮಕ್ಳು. ಎಸ್ ಎಸ್, ಅದೊಂದು ಖುಷಿ ಇದೆ. ಮೇಡಮ್ ತುಂಬ ಜಾಲಿ ಮಾಡ್ಕೊಂಡು ಆರಾಮಾಗಿ ಖುಷಿ ಖುಷಿಯಾಗಿ ಸೆಟ್ಟಲ್ಲಿರ್ತಾರೆ. ಸೊ ಅವ್ರ ಜೊತೆ ನಾನು ಆಲ್ರೆಡಿ ವರ್ಕ್ ಮಾಡಿರೋದ್ರಿಂದ ಈ ಸಿನಿಮಾದಲ್ಲಿ ತುಂಬ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿತ್ತು ವರ್ಕ್ ಮಾಡೋಕ್ಕೆ. ಯಾಕೆಂದರೆ ಒಬ್ರಿಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವಾ ಯಾರಿಗೇ ಆಗಲಿ. ಹಳೆ ಸಿನಿಮಾದಲ್ಲಿ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಬೇಕಾದಾಗ ಪರಿಚಯ ಆಗಿತ್ತು, ಎಲ್ಲ ಒಂದು ಒಳ್ಳೆ ಬಾಂಡಿಂಗ್ ಇತ್ತು. ಸೊ ಈ ಸಿನಿಮಾದಲ್ಲಿ ಪ್ಲಸ್ ಆಯಿತು. ಆಲ್ರೆಡಿ ಅಜಯ್ ಸರ್ ಜೊತೆಗೂ ನಾನು ಕೆಲಸ ಮಾಡಿದ್ದೆ, ಮೇಡಮ್ ಜೊತೆಗೂ ಕೆಲಸ ಮಾಡಿದ್ದೆ. ಸೊ ಈ ಸಿನಿಮಾ ಬಂದಾಗ ಇಬ್ಬರ ಜೊತೆಗೆ ವರ್ಕ್ ಮಾಡಿರೋದ್ರಿಂದ ಸ್ಪಾಟಲ್ಲಿ ತುಂಬ ಹೆಲ್ಪ್ ಆಯಿತು. ಅಲ್ಲ, ನಿಮ್ದು ಹೆಂಗೆ ಅಂದರೆ ಎಲ್ಲ ಹೀರೋಗಳ ಜೊತೆ ನೀವು ಆಕ್ಟ್ ಮಾಡ್ತೀರ, ಹೀರೋಗಳಿಗೆ ಏನಂದರೆ ಬೇರೆ ಹೀರೋ ಜೊತೆ ಮಾಡೋಕ್ಕಾಗಲ್ಲ. ಅಜಯ್ ಸರ್ ಜೊತೆ ಆಕ್ಟ್ ಮಾಡಿದೀಯ? ಅದು ನನ್ನ ಅದೃಷ್ಟ. ಇಲ್ಲ, ಅಜಯ್ ಸರ್ ಈಸ್ ಅ ವೆರಿ ಗುಡ್ ಜೆಂಟಲ್ಮನ್ ಆ್ಯಂಡ್ ಬೆಸ್ಟ್ ಹ್ಯೂಮನ್ ಬೀಯಿಂಗ್. ಆಲ್ರೆಡಿ ಇದು 2nd ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿತ್ತು. ಈಗ ಶೂಟ್ ಇಲ್ಲ ಅಂದರೆ ಆಫ್ ಸ್ಕ್ರೀನ್ ಬೇರೆ, ಆನ್ ಸ್ಕ್ರೀನ್ ಬೇರೆ ಅಲ್ವಾ. ಆಫ್ ಸ್ಕ್ರೀನಲ್ಲಿದ್ದಾಗ ಕ್ಯಾಶುವಲಿ ಮಾತಾಡ್ಕೊಂಡು ತುಂಬ ಚೆನ್ನಾಗಿರ್ತೀವಿ. ಅದು ಎಲ್ಲರೂ ಪ್ರೀತಿಸ್ತಾರೆ, ಎಲ್ಲರ ಜೊತೆಗೂ ಚೆನ್ನಾಗಿರ್ತಾರೆ. ಸೊ ಅದು ಬಿಟ್ಟರೆ ಇನ್ನೇನು ಅಷ್ಟು ಇದು ಇಲ್ಲ. ಬಟ್ ಒಳ್ಳೆ ವ್ಯಕ್ತಿತ್ವ ಇದೆ
ನಿಮಗೆ ಗೊತ್ತು ಅವರು ಎಂತೆಂಥ ಸಿನಿಮಾಗಳು ಮಾಡಿದ್ದಾರೆ, ಎಲ್ಲ ಲವ್ ಸ್ಟೋರಿಗಳು ಯಾವ್ಯಾವ ರೀತಿ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಸೊ ಅವ್ರ ಸಿನಿಮಾಗಳು ನೋಡ್ತಾ ನೋಡ್ತಾ ನಾವು ಕಲ್ತಿರೋದು ಬೆಳೆದಿರೋದಲ್ವಾ. ಸೊ ಹೀಗಾಗಿ ಅದೊಂದು ಖುಷಿ ಇರುತ್ತೆ. ಯಾವಾಗಲೂ ಅವಾಗ ಚಿಕ್ಕ ವಯಸ್ಸಲ್ಲಿ ಎಲ್ಲ ಥಿಯೇಟ್ರಲ್ಲಿ ಕುಂತು ಅವ್ರ ಸಿನಿಮಾ ಎಲ್ಲ ನೋಡ್ತಾ ಇದ್ವಿ, ಇವತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ವಲ್ಲ, ಅದೊಂದು ಒಳಗಡೆ ಇರುತ್ತೆ ಖುಷಿ, ಆ ಎಕ್ಸೈಟ್ಮೆಂಟು. ಬಟ್ ಆ ವಿಚಾರದಲ್ಲಿ ನಾನು ಅದೃಷ್ಟವಂತ. ಸರ್, ಮುಂದೆ ನಿಮ್ಮ ಪ್ರಾಜೆಕ್ಟ್ಗಳು? ಸೊ ಈಗ ನಡೀತಾ ಇದೆ ಸರ್ ಒಂದಿಷ್ಟು, ನಾನು ನೆಕ್ಸ್ಟ್ ಇಂಟರ್ವ್ಯೂಲ್ಲಿ ಇದರ ಎಲ್ಲ ಅಪ್ಡೇಟ್ಸು ಅಪ್ಡೇಟ್ಸ್ ಕೊಡ್ತೀನಿ. ಸದ್ಯಕ್ಕೆ ಇವಾಗ ಏನು ಬೇಡ, ಎಲ್ಲ ಪ್ರಾಜೆಕ್ಟ್ಗೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಬೆಸ್ಟ್. ಥ್ಯಾಂಕ್ ಯು ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ತುಂಬ ಖುಷಿಯಾಯಿತು. ನಮ್ಮ ಕನ್ನಡ ಕಣ್ಮಣಿ ಹೊಸ ವರ್ಷಕ್ಕೆ ಒಂದು ವಿಶ್ ಮಾಡಿಬಿಡಿ ಸರ್. ಅಯ್ಯಾ ಖಂಡಿತ, ಥ್ಯಾಂಕ್ ಯು ಸೋ ಮಚ್, ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಕನ್ನಡ ಕಣ್ಮಣಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಆನೆಸ್ಟ್ ಒಪಿನಿಯನ್ಗಳನ್ನ ತಿಳಿಸಿ, ಹಾಗೆ ಅವ್ರು ನೆಕ್ಸ್ಟು ಯಾವ್ಯಾವ ಥರ ಕಂಟೆಂಟ್ ಬಿಡಬೇಕು ಅಂತಲೂ ಹೇಳಿ ಅವ್ರು ಅದನ್ನ ಫಾಲೋ ಮಾಡ್ತಾರೆ. ಎಲ್ಲರೂ ಒಂದು ಲಾಸ್ಟ್ ಹೇಳೋದೇನೆಂದರೆ, ಇದೇ 31st ನಮ್ಮ ಸಿನಿಮಾ ಲವ್ ಯು ರಚ್ಚು ಥಿಯೇಟ್ರಿಗೆ ಬರ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಹಾಗೆ ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡಿ. ಓಕೆ, ಕನ್ನಡ ಕಣ್ಮಣಿ ಯೂಟ್ಯೂಬ್ ಚಾನಲ್ಗೆ ಆಲ್ ದಿ ಬೆಸ್ಟ್, ಹ್ಯಾಪಿ ನ್ಯೂ ಇಯರ್ ಕನ್ನಡ ಕಣ್ಮಣಿ. ಹೊಸ ವರ್ಷದ ಶುಭಾಶಯಗಳು ಸರ್ ನಿಮಗೂ ಸಹ. ಥ್ಯಾಂಕ್ ಯು ಸೋ ಮಚ್, ವಿಶ್ ಯು ದಿ ಸೇಮ್. ದೇವ್ರು ಒಳ್ಳೆಯದು ಮಾಡಿ.